ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಆಡಳಿತಾಧಿಕಾರಿಗಳಾದ ಶ್ರೀಮತಿ ಆಶಾ ಲತಾ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಇಲಾಖಾವಾರು ಅಧಿಕಾರಿಗಳು ಪ್ರಗತಿ ವರದಿಯ ಮಾಹಿತಿಯನ್ನ ನೀಡಿದರು. ನಿಮಗೆ ಯಾಕೆ ಶಿಶು ಆಗ್ತಿದೆ ಮ್ಯಾಪಿಂಗ್ಗೆ? ಮ್ಯಾಕ್ಸಿಮಮ್ 1 ವೀಕ್ ಟು 10 ಡೇಸ್ ಬೇಕು ಮ್ಯಾಪಿಂಗ್ಗೆ. ನಾನು ಅಕೌಂಟ್ಸ್ ಆಫೀಸರ್ ಆಗಿದೆ, ಸೋ ಐ ಆಮ್ ವೆರಿ ಮಚ್ ಪರ್ಟಿಕ್ಯುಲರ್ ಅಬೌಟ್ ದಿಸ್ ಬಜೆಟ್. ಆಡಳಿತಾಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇಲಾಖಾವಾರು ಅಧಿಕಾರಿಗಳು ಆಯಾ ವ್ಯಯ ಅನುದಾನದ ಮಾಹಿತಿ ಪ್ರಗತಿ ವರದಿಯ ಮಾಹಿತಿಯನ್ನು ನೀಡುತ್ತಿರುವಾಗ ಆಡಳಿತಾಧಿಕಾರಿಗಳು ಬದ್ಧತೆಯಿಂದ ಚರ್ಚೆ ಮಾಡುವಾಗ ಈ ಸಂದರ್ಭದಲ್ಲಿ ಸಭೆಯ ಕಡೆ ಗಮನ ಕೊಡದೆ ತಾಲೂಕು ಕೃಷಿ ಇಲಾಖೆಯ ಅಧಿಕಾರಿ ಕೆಎಚ್ ವೀಣಾ ಅವರು ತಾನಾಯಿತು ತನ್ನ ಮೊಬೈಲ್ ಪ್ರಪಂಚ ಆಯಿತು ಎಂದು ಮೊಬೈಲ್ನಲ್ಲೇ ಗಂಟೆಗಳ ಕಾಲ ಸಮಯ ಕಳೆದು ಸಭೆಯ ಕಡೆಗೆ ಗಮನ ಕೊಡದೆ ತಮ್ಮ ಮೊಬೈಲ್ ಫೋನ್ನಲ್ಲೇ ನಿರತರಾಗಿದ್ದರು. ತಮ್ಮ ಸರದಿ ಬಂದಾಗ ನನ್ನ ಇಲಾಖೆಯಲ್ಲಿ 18 ಜನ ಸಿಬ್ಬಂದಿ ಇರಬೇಕು, ಅವರೆಲ್ಲರ ಕೆಲಸ ನಾನು ಒಬ್ಬಳೇ ಮಾಡುತ್ತಿದ್ದೇನೆಂದು ಗೋಳು ತೋಡಿಕೊಂಡು ಸಭೆಗೆ ಗಿಣಿಪಾಠ ಒಪ್ಪಿಸಿದರು. ತಾಲೂಕಿನಲ್ಲಿ ಯೂರಿಯಾ ಬೇಸಾಯದ ಅಭಾವದಿಂದ ರೈತರಿಗೆ ಸಮಯಕ್ಕೆ ಸರಿಯಾಗಿ ರಸಗೊಬ್ಬರ ಸಿಗದೆ ಪರಿತಪಿಸುತ್ತಿದ್ದಾರೆ. ಬೆಳೆಗಳಿಗೆ ಕಾಲ ಕಾಲಕ್ಕೆ ರಸಗೊಬ್ಬರಗಳು ಸಿಗದೆ ಬೆಳೆಗಳು ಬೆಳೆಯುವುದಕ್ಕೆ ತುಂಬಾ ಕಷ್ಟಕರವಾಗಿದೆ. ರೈತರಿಗೆ ಗಿಡ ಕೊಡಕ್ಕೆ ಅರಗ ಯೋಜನೆ 20,000 ಗಿಡ ಬೆಳೆಸಿದ್ರು. ಅದರಲ್ಲೇ ಬೇರೆ ಬೇರೆ ಸ್ಪೀಷೀಸ್ ಎಲ್ಲ ಬೆಳೆಸಿದ್ರು. ಮಹಾಗಣಿ, ಬೇವು, ಶ್ರೀಗಂಧ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕಿ ಕೆಎಚ್ ವೀಣಾ ಅವರು ಇನ್ಮುಂದೆಯಾದರೂ ಮೇಲಾಧಿಕಾರಿಗಳ ಸಭೆ ನಡೆಯುವಾಗ ಮೊಬೈಲ್ ಫೋನ್ ಪಕ್ಕಕ್ಕೆ ಇಟ್ಟು ಸಭೆಯ ಕಡೆ ಗಮನ ಹರಿಸಿ ಸಭೆಯಲ್ಲಿ ಶಿಸ್ತಿನಿಂದ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು, ಜೊತೆಗೆ ತಾಲೂಕಿನ ರೈತರ ಬಗ್ಗೆ ಕಾಳಜಿ ವಹಿಸಿ ಸರ್ಕಾರದ ಸೌಲತ್ತುಗಳು ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೃಷಿ ಇಲಾಖೆಯ ಅಧಿಕಾರಿ ಕೆಲಸ ಮಾಡಬೇಕಾಗಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.